ಕುಮಾರಸ್ವಾಮಿಗೌಡರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತಾರೆ ಅಂತ ಡಿಸೈಡ್ ಆಗಿದ್ದಾರೆ, ತುಂಬಾ ಕ್ಷೇತ್ರದಲ್ಲಿ ಓಡಾಡ್ತಾ ಇದಾರೆ. ಹೇಗಿದೆ ಅವ್ರದ್ದು ಯಾವ ನನ್ನ ವಯಸ್ಸಿನವ್ರು ಯಾರು ಇಲ್ಲ ಸರ್ ಇದು. ಸೊ ಪುಟ್ಟಸ್ವಾಮಿಗೌಡ ವರ್ಸಸ್ ಶಿವಶಂಕರ್ ರೆಡ್ಡಿ, ಯಾರು ಗೆಲ್ಬಹುದು ಇಬ್ಬರಲ್ಲಿ? ಯಾರಿಗೋ ಅದೃಷ್ಟ ಇದೆ ಅವ್ರಿಗೆ. ಅಲ್ಲಿ ಹೋದ್ರೆ ದೇವ್ರು ಯಾವ್ದು ಕೊಡ್ತಾನೆ. 25 ವರ್ಷದಿಂದ ಗೆಲ್ತಾನೆ ಇದಾರೆ, 99 ಶಿವಶಂಕರ್ ರೆಡ್ಡಿ ಗೆಲ್ತಾ ಇದಾರೆ. ಈ 25 ವರ್ಷದಿಂದ ಇದಾರಲ್ಲ ಅವ್ರ ಕೆಲಸಗಳು ಹಂಗ ಮಾಡ್ಕೊಡ್ತಾ ಇದಾರೆ. ಏನ್ ಏನನ್ನ ನೋಡ್ ನೀವು ನಿರ್ಧಾರ ಮಾಡ್ತೀರಾ ಓಟ್ ಹಾಕೋದಕ್ಕೆ? ಇವ್ರಿಗೆ ಓಟ್ ಹಾಕ್ಬೇಕು ಅಂತ ಪುಟ್ಟಸ್ವಾಮಿಗೌಡರಿಗೆ ಅವಕಾಶ ಕೊಡ್ಬೇಕು ಅಂತ ಮಾತಾಡ್ತಿದ್ದಾರೆ. ಅವರು ಕೂಡ ಇಡೀ ಕ್ಷೇತ್ರದಲ್ಲಿ ಓಡಾಡ್ತಾ ಇದಾರೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ, ಎಲ್ಲ ಇದು ಮಾಡ್ತಾ ಇದಾರೆ. ಕೊರೋನಾ ಟೈಮ್ ಅಲ್ಲಿ ಅವ್ರು ಕೆಲಸ ಮಾಡಿದ್ರೆ ನೋಡ್ಬೇಕು ಸರ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರೇ, ನಾವಿವತ್ತು ವಿದ್ರಾಶ್ವತ ಕ್ಷೇತ್ರದಲ್ಲಿ ಇದ್ದೇವೆ. ಗೌರಿಬಿದನೂರಿನ ವಿದ್ರಾಶ್ವತ ಬಳಿ ಇದೀವಿ. ಇದು ಹಾಲಿ ಎಂಎಲ್ಎ ಶಿವಶಂಕರ್ ರೆಡ್ಡಿ ಅವರ ನಾಗಸಂದ್ರ ಊರು. ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ, ಕಸ್ಬಾ ಹೋಬಳಿಗೆ ಬರುತ್ತೆ. ಬನ್ನಿ, ಇಲ್ಲಿ ಜನ ಇದ್ದಾರೆ, ಮಾತನಾಡೋಣ. ಕಳೆದ 25 ವರ್ಷಗಳಿಂದ ಇಲ್ಲಿ ಸ್ಥಳೀಯವರಾಗಿದ್ದುಕೊಂಡು MLA ಆಗಿದ್ದುಕೊಂಡು ಶಿವಶಂಕರ್ ರೆಡ್ಡಿ ಅವರು ಏನೆಲ್ಲ ಮಾಡಿದ್ದಾರೆ, ಜನ ಈ ಬಾರಿ ಮತ್ತೆ ಶಿವಶಂಕರ್ ರೆಡ್ಡಿಗೆ ಆಶೀರ್ವಾದ ಮಾಡ್ತಾರಾ, ಅಥವಾ ಇಂಡಿಪೆಂಡೆಂಟ್ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡರು ಇದ್ದಾರೆ, ಜೊತೆಗೆ JDS ಇಂದ ನರಸಿಂಹಮೂರ್ತಿ ಸ್ಟ್ರಾಂಗ್ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ, ಇಲ್ಲಿನ ಜನರನ್ನು ಮಾತಾಡ್ಸೋಣ. ಹೇಗಿದೆ ಚುನಾವಣಾ ಕಾವು, ಚುನಾವಣಾ ಅಖಾಡ, ಜನ ಹೇಳ್ತಾರೆ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ಎಲ್ಲವೂ ಸರಿಯಾಗಿದೆಯಾ, ಜನರು ಮಾತಾಡ್ಸೋಣ. ಅದಾದ್ಮೇಲೆ ಏನು ಹೇಳ್ತಾರೆ ಬನ್ನಿ ತಿಳ್ಕೊಳ್ಳೋಣ, ಜನರು ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್. ಪ್ರಕಾಶ್ ಅವ್ರು ಏನು ಮಾಡ್ತೀರಾ? ನಾವು ಆಟ ಓಡಿಸ್ತೀವಿ. ಆಟ ಓಡಿಸ್ತೀರಾ? ಸೊ ಯಾವ ಊರವರು? ಯಾರ ಇದೇವರೇನಾ? ಸೊ ಕಳೆದ 25 ವರ್ಷಗಳಿಂದ ನಿಮ್ಮ ಶಿವಶಂಕರ್ ರೆಡ್ಡಿ ಅವರು MLA ಆಗಿದ್ದಾರೆ, ಈ ಬಾರಿ ಮತ್ತೆ ಗೆಲ್ಲಿಸ್ತೀರಾ? ಹೇಗೆ ಗೆಳೆಯೋದು ಇದೆ? ಅಪ್ಪನಿಗೂ, ಪುಟ್ಟಸ್ವಾಮಿಗೌಡರಿಗೆ ಇದೆ, MLA ಅವ್ರಿಗೂ ಇದೆ. ಪುಟ್ಟಸ್ವಾಮಿಗೌಡರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತಾರೆ ಅಂತ ಡಿಸೈಡ್ ಆಗಿದ್ದಾರೆ, ತುಂಬಾ ಕ್ಷೇತ್ರದಲ್ಲಿ ಓಡಾಡ್ತಾ ಇದಾರೆ. ಹೇಗಿದೆ ಅವ್ರದ್ದು ಯಾವ? ಪರವಾಗಿಲ್ಲ, ಅವ್ರದ್ದು ನಮ್ಮ ಕಡೆ ಎಲ್ಲ MLA ಇದೆ ಜಾಸ್ತಿ. ನಿಮ್ಮ MLA ಹುಟ್ಟೂರು ಇಲ್ಲೇ ಇದೆ. ಸೊ 25 ವರ್ಷಗಳಿಂದ MLA ಆಗಿದ್ದಾರೆ. ಸೊ ಏನೇನು ಸಮಸ್ಯೆಗಳಿದೆ ನಿಮ್ಮೂರ ಕಡೆ? ನಮ್ಮ ಕಡೆ ಏನಿಲ್ಲ. ರೋಡ್ ಎಲ್ಲ ಚೆನ್ನಾಗಿದೆಯಾ? ರೋಡ್ ಎಲ್ಲ ಚೆನ್ನಾಗಿದೆ. ನೀರು? ನೀರು ಈಗ ಉತ್ತರ ಪಿನ್ ಹಾಕಿದೆ, ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಉತ್ತರಕಿನ ಉತ್ತರ ಸಮಸ್ಯೆ ಏನಿಲ್ಲ ನಮಗೆ. ಉತ್ತರಪಿನ ಹಾಕಿನ ಏನೋ ಮಳೆ ಬಂತು, ನದಿ ಹರಿತಾ ಇದೆ ಈಗ, ಇಷ್ಟು ದಿನ ಇರಲಿಲ್ಲ, ಇವಾಗ 1 ವರ್ಷದಿಂದ ಹರಿತಾ ಇದೆ. ಸೊ ಊರಲ್ಲಿ ಕುಡಿಯೋಕೆ ನೀರು ಇದೆಲ್ಲ ವ್ಯವಸ್ಥೆ ಇದೆಯಾ? ಇದೆ ಇದೆ, ಎಲ್ಲ ವ್ಯವಸ್ಥೆ ಇದೆ. ಏನು ತೊಂದರೆ ಇದೆ ನಿಮ್ಮೂರಿಗೆ ಈ ಥರ ಬೇಕು ಅಂತ ಏನು ಅನ್ಸುತ್ತೆ ನಿಮಗೆ? ನಮಗೇನು ಈ ಊರಲ್ಲಿ ಏನು ಬೇಕನ್ನೋದು ಎಲ್ಲ ಇದೆ, ನಮಗೇನಿಲ್ಲ, ಏನು ತೊಂದರೆ ಇಲ್ಲ. ಸೊ ಈಗ ಕಾಂಗ್ರೆಸ್ಸಿಂದ ಶಿವಶಂಕರ್ ರೆಡ್ಡಿ, ಇಂಡಿಪೆಂಡೆಂಟ್ ಆಗಿ ಪುಟ್ಟಸ್ವಾಮಿಗೌಡರು, ಕೆಂಪರಾಜ್ ಅವರು, BJPಯಿಂದ ಶಶಿಧರ್, ಅದಾದಮೇಲೆ JDSಯಿಂದ ನರಸಿಂಹಮೂರ್ತಿ, ಇವರೆಲ್ಲರೂ ಕೂಡ ಈಗ ಒಂದು ರೀತಿ ಗೌರಿಬಿದನೂರಲ್ಲಿ ಬರೀ 2-3 ಜನ ಅಲ್ಲ, 6 ಜನ ಇದಾರೆ. ಟಫ್ ಕಾಂಪಿಟೇಷನ್, ಯಾರು ಗೆಲ್ಲಬಹುದು ಅನ್ಸುತ್ತೆ ನಿಮಗೆ? ಯಾರು ಇಬ್ಬರಿಗೂ ಪೋಟಿ ಇದೆ. ಯಾರಿಗೆ? ಪುಟ್ಟಸ್ವಾಮಿಗೌಡರಿಗೆ, MLAಗೆ ಇದೆ. ಪುಟ್ಟಸ್ವಾಮಿಗೌಡ ವರ್ಸಸ್ ಶಿವಶಂಕರ್ ರೆಡ್ಡಿ, ಮತ್ತೆ BJP ರವಿನಾರಾಯಣ ರೆಡ್ಡಿ ಅವ್ರಿಗೂ ಇದೆ. ಸೊ ಈಗ ಶಶಿಧರ್ ಅವ್ರಿಗೆ. ಸೊ ಪುಟ್ಟಸ್ವಾಮಿಗೌಡ ವರ್ಸಸ್ ಶಿವಶಂಕರ್ ರೆಡ್ಡಿ, ಯಾರು ಗೆಲ್ಲಬಹುದು ಇಬ್ಬರಲ್ಲಿ? ಯಾರು ಗೆಲ್ತಾರೋ ಹೇಳಕ್ ಆಗಲ್ಲ. ಅದು ಹೇಳಕ್ ಆಗಲ್ಲ, ನಾವು ಅದೆಲ್ಲ ಹೇಳಕ್ ಆಗಲ್ಲ. ಯಾರಿಗೋ ಅದೃಷ್ಟ ಇದೆ ಅವ್ರಿಗೆ. ಅದೇ ನಿಮ್ಮ ಹೆಸರು? ನಂಜಪ್ಪ. ನಂಜಪ್ಪ, ಇದೇ ಊರು. ಏನ್ ಮಾಡ್ತೀರಾ, ವ್ಯವಸಾಯ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಏನು ಇಲ್ಲ, ನಾವು ರಿಟರ್ನ್ ಆಗಿದ್ದೀವಿ, ಕಾರ್ಪೆಂಟರ್ ಕೆಲಸ ಮಾಡ್ತಿದ್ವಿ, ಇವಾಗ ಆಗೋದಿಲ್ಲ. ಇವಾಗ ಮಿಲ್ ಹಾಕೊಂಡು ರಾಗಿ ಮಿಲ್ ಹಾಕಿದ್ದೀರಾ? ಹಾಕಿದ್ದೀವಿ ಅಷ್ಟೇ. ಸೊ ಹೆಂಗಿದೆ, ತುಂಬಾ ವರ್ಷಗಳಿಂದ ನೋಡಿದಿರಾ ನಿಮ್ ಕ್ಷೇತ್ರವನ್ನ? ನಮ್ ಕ್ಷೇತ್ರ ನನ್ನ 90 ಇವಾಗ, 90 ವರ್ಷ. ಓ, 90 ವರ್ಷ, ಗಟ್ಟಾಗಿದ್ದೀವಿ. ಅದೇ ಎಲ್ಲಾರು ಅಂದ, ಅದೇ ಏನ ಎಲ್ಲಾರ ಕಳ್ಸಿದ್ದೀಗ ನೀನ್ ಹಂಗ ಇದ್ದೀಗೆ ಅಂತಾರ ಅಂತಾರ, ಏನ್ ಮಾಡಕ್ ಗಟ್ಟಾಗಿದ್ದೀವಿ. ಅದಕ್ಕೋಸ್ಕರ ಎಲ್ಲಾರು ನೋಡಿದ್ರು ಏನಪ್ಪ, ನಾವೆಲ್ಲ ಹೋಗಿದ್ದೀವಿ, ಹಂಗ ಇದ್ದೀವಿ. ನನ್ನ ವಯಸ್ಸಿನವ್ರು ಯಾರು ಇಲ್ಲ ಸರ್ ಇದ್ದೆ, ನನ್ನ ವಯಸ್ಸಿನವ್ರು ಯಾರು ಇಲ್ಲ. ಅದ ಹೇಳ್ತೀನಿ ನೋಡಿ, ಹಳೆ ಕಾಲದ ಊಟ ಅಲ್ಲ, ಕಾಯಿಲೆ ರೋಗ ಇದ್ದೀರ, ಆರಾಮ ಚೆನ್ನಾಗಿ ಆರಾಮಾಗಿದ್ದೀವಿ. ಆರಾಮಾಗಿದ್ದೀರಕ್ಕೆ ದೇವ್ರದಾನ ಇನ್ನಾನು ಕೊಟ್ಟವನ. ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲಿ ಈಗ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಇನ್ನು ಮೂರ್ ತಿಂಗಳು ಆಯ್ತು. MLAಗಳೂ ಪುಟ್ಟಸ್ವಾಮಿಗೌಡರು ಪೋಟೆ ಐತೆ, ಯಾರು ಗಳಿತಾರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಯಾಕಂದ್ರೆ ಅದು ನಮ್ದು ಇದು ಹಣೆಬರ ಅಷ್ಟೇ, ಅಲ್ಲ ಅಷ್ಟೇ ಅಷ್ಟೇ ಸರ್. ಸೊ ಪುಟ್ಟಸ್ವಾಮಿಗೌಡರು ಮತ್ತೆ ಶಿವಶಂಕರ್ ರೆಡ್ಡಿ ಯಾರು ಕೊಟ್ಟು ಯಾರಿಗ ಹಾಕ್ದವ್ರು ಏನು ಆವಾಗ ಯಾರು ಹೇಳ್ತಾರೆ, ಅಲ್ಲಿಗೆ ಹೋದ್ಮೇಲೆ ದೇವ್ರು ಯಾವ್ದಕ್ಕೆ ಕೊಡ್ತಾನೆ ಅವ್ದಕ್ಕೆ ಹಾಕ್ಬೇಕು ಅಷ್ಟೇ ಅಲ್ವ ಸರ್. ಹಂಗೆ ಅಷ್ಟೇ ನಮ್ದು ನಿಂತದ ಅನ್ನೋದೇ ಕೇಳಕ್ ಆಗೋದಿಲ್ವಲ್ಲ.
ಏನು ತೊಂದರೆಗಳಿದೆ ನಿಮ್ಮೂರಲ್ಲಿ? ಏನ್ ಈ ತರದ ಏನು ನಮ್ಗೆ ಈ ತರ ಆಗ್ಬೇಕಾಗಿತ್ತಪ್ಪ, ದೇವಸ್ಥಾನ ಆಗ್ಬೇಕಾಗಿತ್ತು, ಸ್ಮಶಾನ ಇಲ್ಲ, ಈ ತರದ ಏನಿದೆ? ಏನಿಲ್ಲ ಸರ್, ಅದೇನಿಲ್ಲ, ಎಲ್ಲವೇ ರೋಡು ನೀರು ಎಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗೈತೆ ಸರ್, ಎಲ್ಲ ಕರೆಕ್ಟ್ ಆಗಿ ಅವೆ. ಏನ್ ನಮ್ಗೇನ್ ತೊಂದರೆ ಇಲ್ಲ ಇವಾಗ, ಸದ್ಯಕ್ಕೆ ಯಾವ್ದು ತೊಂದರೆ ಇಲ್ಲ. ಆರಾಮಾಗಿದ್ದೀರಾ? ಓಕೆ. ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಅವರು ಯಾವ ಊರು? ಪಕ್ಕದಹಳ್ಳಿ ಗೌಡಸಂದ್ರ. ಗೌಡಸಂದ್ರ. ಓಕೆ, ಏನ್ ಮಾಡ್ತೀರಾ? ನಾವು ಆಟೋ ಓಡಿಸ್ತೀವಿ. ಆಟೋ ಓಡಿಸ್ತೀರಾ? ಸೊ ಗೌರಿಬಿದನೂರು ಎಲೆಕ್ಷನ್ ಇನ್ನ 3 ತಿಂಗಳಿದೆ, ಹೆಂಗಿದೆ ಆ ಕಡೆ ನಿಮ್ಮ ಕ್ಷೇತ್ರದ ರಾಜಕಾರಣ ಹೆಂಗಿದೆ? ಆ ಕಡೆ 3 ಜನ ಇಂಡಿಪೆಂಡೆಂಟ್, 3 ಜನ ಪಾರ್ಟಿಯಿಂದ. ಆ ಪಾರ್ಟಿ ಅವರೇ ಗೆಲ್ಕೋಬೋದು. ಯಾವ ಪಾರ್ಟಿ ಅವರು? ರಾಷ್ಟ್ರೀಯ ಪಕ್ಷದವರೇ ಗೆಲ್ಬೋದು. ಅಂದ್ರೆ ಶಿವಶಂಕರ ರೆಡ್ಡಿ ಅವ್ರಿಗೆ ಮೋಸ್ಟ್ಲಿ ಇರೋದು. 25 ವರ್ಷದಿಂದ ಗೆಲ್ತಾನೆ ಇದ್ದಾರೆ, 99ರಿಂದ ಶಿವಶಂಕರ ರೆಡ್ಡಿ ಗೆಲ್ತಾ ಇದ್ದಾರೆ. ಸ್ವಂತ ತಾಲೂಕು ಅವರೇ ಬೇಕಾಗುತ್ತೆ ಎಮ್ ಎಲ್ ಎ ಅಂದ್ರೆ. ಬೇರೆಯವರು ಅಂದ್ರೆ ಇದೇ ಇದ್ರು ಮೋಸ್ಟ್ಲಿ ಅವ್ರಿಗೆ ಇರ್ಬೋದು, ನಮ್ಮ ಅಭಿಪ್ರಾಯ ಅದು. ಏನ್ ನೋಡಿ ಓಟ್ ಹಾಕ್ತೀರಾ ನೀವೆಲ್ಲ? ಈಗ 25 ವರ್ಷದಿಂದ ಇದಾರಲ್ಲ, ಅವ್ರ ಕೆಲ್ಸಗಳು ಹಂಗೆ ಮಾಡ್ಕೊಡ್ತಾ ಇದಾರೆ, ಅದಕ್ಕೆ ಅದು ವಿಶ್ವಾಸದಿಂದ ಹಂಗೆ ಆಗ್ತಾ ಇದ್ದಾರೆ. ನಿಮ್ಗೆ ಚೇಂಜಸ್ ಬೇಕು, ಹೊಸಬ್ರು ಬೇಕು ಅನಿಸ್ತಿಲ್ವಾ? ಹೊಸಬ್ರು ಬೇಕು ಅಂದ್ರೆ ಅವ್ರು ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಅವ್ರಿಗೆ ಓಟ್ಗಳು ಆಗ್ತಾ ಇದಾರೆ. ಈ ಸರ್ತಿ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಪುಟ್ಸಾಮ್ ಗೌಡರು ಸ್ಟ್ರಾಂಗ್ ಕಂಟೆಸ್ಟ್ ಆಗಿ ಬರ್ತಾ ಇದಾರೆ, ಇಂಡಿಪೆಂಡೆಂಟ್ ಆಗಿದ್ಕೊಂಡ್ರು ಕೂಡ ಎಮ್ ಎಲ್ ಎಗೆ ಪೈಪೋಟಿ ಕೊಡಬಲ್ಲ ಅಂತ ನಾಯಕತ್ವವನ್ನ ಬೆಳೆಸ್ಕೊಂಡಿದ್ದಾರೆ. ಅವರೇ ತುಂಬಾ ಪೈಪೋಟಿ ಕೊಡ್ತಾ ಇದಾರೆ ಅಂತ. ಅದೇ ಕೊಡ್ತಾ ಇದಾರೆ, ಅದಕ್ಕೆ ಈ ಸರಿ ಏನಾಗುತ್ತೋ ಸ್ವಲ್ಪ ನೋಡ್ಬೇಕು. ನಮ್ಮ ಅಭಿಪ್ರಾಯ ಏನೇನು ಸ್ಥಳೀಯರಿಗೆ ಆಗ್ಬೇಕು ಅಂತಲ್ಲ, ಏನು ನೋಡ್ಬೇಕು ಅದು. ಏನು ಏನನ್ನ ನೋಡಿ ನೀವು ನಿರ್ಧಾರ ಮಾಡ್ತೀರಾ ಓಟ್ ಹಾಕೋದಕ್ಕೆ, ಇವ್ರಿಗೆ ಓಟ್ ಹಾಕ್ಬೇಕು ಅಂತ? ಏನು ಅಂಶಗಳನ್ನ ನೀವು ಏನು ನೋಡ್ತೀರಾ, ಇವ್ರಿಗೆ ಓಟ್ ಹಾಕಿದ್ರೆ ನಮ್ಗೆ ಒಳ್ಳೇದಾಗುತ್ತಪ್ಪ ಅಂತ? ಹೊಸಬ್ರು ಇವ್ರು ಮೊದಲಿಂದ ನಿಂತಿರೋರು 25 ವರ್ಷದಿಂದ ಗೆಲ್ತಾ ಇದಾರಲ್ಲ, ಅವ್ರು ಮಾಡಿರೋ ಕೆಲಸಗಳು ತಿಳ್ಕೊಂಡು ಅವ್ರಿಗೆ ಆಗ್ಬೇಕು ಅಂತೇಳಿ ನಮ್ಮ ಅಭಿಪ್ರಾಯ. ಹಾಗೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಜೇಶ್ ಅಂತ ಸರ್. ರಾಜೇಶ್, ಏನು ಮಾಡ್ತೀರಾ? ನಮ್ದು ಇಲ್ಲ, ಅಂಗಡಿ ಇದೆ. ಹೌದಾ? ಸೊ ಕಳೆದ 25 ವರ್ಷಗಳಿಂದ ಶಿವಶಂಕರ ರೆಡ್ಡಿ ಅವರು ಎಮ್ ಎಲ್ ಎ ಆಗಿದ್ದಾರೆ, 99ರಿಂದ ನಿರಂತರವಾಗಿ ಗೆಲ್ಕೊಂಡ್ಬರ್ತಿದ್ದಾರೆ. ಸೊ ಮತ್ತೊಮ್ಮೆ ಗೆಲ್ತೀರಾ ಇಲ್ಲ ಹೊಸಬ್ರ ಆಯ್ಕೆ ಮಾಡ್ತೀರಾ? ಇಲ್ಲ ಸರ್, ಅವರೇ ಗೆಲ್ಬೋದು ಅಂತ ನಮಗೆ ಅನಿಸ್ತಾ ಇದೆ ಈ ಕಸಬಾದಲ್ಲಿ. ನೋಡ ಸರ್ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲ, ಇದೇನ ಹುಟ್ಟೂರು ಅವ್ರದ್ದು, ಕಸಬಾ ಹೋಬಳಿ, ಹಾಗಾಗಿ ನೀವೆಲ್ಲ ಅವ್ರ ಪರವಾಗಿ ಇರ್ತೀರಾ, ಬಟ್ ಬೇರೆ ಕಡೆ ಕ್ಷೇತ್ರದಲ್ಲಿ ಹಾಗೆ ಇದೆಯಾ? ಬೇರೆ ಕಡೆ ಗೊತ್ತಿಲ್ಲ ಸರ್, ನಮ್ದು ಇದ್ರಲ್ಲಿ ಮಾತ್ರ ಅವ್ರದ್ದೇ. ನಮ್ಮೆಲ್ಲ ಸಾಹೇಬ್ರೆ ಗೆಲ್ಬೋದು ಅಂತ ಅನ್ಕೊಂಡ್ರಿ. ಏನು ಏನು ಬೇಕು ಅನ್ಸುತ್ತೆ ನಿಮಗೆ ಊರ ಕಡೆ ಎಲ್ಲ? ಏನಿಲ್ಲ ಸರ್, ಎಲ್ಲ ಕರೆಕ್ಟಾಗೆ ಇದೆ, ಎಲ್ಲ ಕರೆಕ್ಟಾಗೆ ಇದೆ. ಎಲ್ಲ ಬೇರೆಯವ್ರಿಗೆ ಏನು ಗುಡಿಸಲು ಮುಕ್ತವಾಗಿರ್ಬೇಕಾದ್ರೆ ಮನೆಗಳೆಲ್ಲ ಕರೆಕ್ಟಾಗಿ ಬರ್ತಿದ್ಯಾ? ಎಲ್ಲೆಲ್ಲ ಮಾಡಿಸಿದ್ದಾರೆ ಸರ್, ಎಲ್ಲ ಮಾಡಿಸಿದ್ದಾರೆ. ರೋಡ್ಗಳು? ರೋಡ್ಗಳು ಎಲ್ಲ ಚೆನ್ನಾಗಿದೆ ಸರ್. ಕುಡಿಯೋ ನೀರು ಎಲ್ಲ ಇದೆ ಸರ್. ಸ್ಮಶಾನ ಎಲ್ಲ ಊರೆಲ್ಲ ಸ್ಮಶಾನ ಇದೆಯಾ? ಎಲ್ಲ ಕರೆಕ್ಟಾಗಿದೆ ಸರ್. ಏನು ಬೇಕು ನಿಮ್ಗೆ ಇಂಥ ನಮ್ಮೂರಲ್ಲಿ ಇಲ್ಲಪ್ಪ ಅಂತ ಏನು ಅನ್ಸುತ್ತೆ ನಿಮಗೆ? ಏನು ಇಲ್ಲ ಸರ್, ಎಲ್ಲ ಇದೆ. ಬಸ್ ಸೌಕರ್ಯ ಎಲ್ಲ ಇದೆಯಾ? ಎಲ್ಲ ಇದೆ ಸರ್. ಇಲ್ಲ, ಮೈನ್ ರೋಡ್ 1 ಕಿಲೋಮೀಟರ್ ಇದೆ, ಹೈವೇ, ಆಂಧ್ರ ಬಾರ್ಡರ್ ಅಲ್ಲ, ಎಲ್ಲ ಓಡಾಡ್ತಾ ಇರುತ್ತೆ. ಇಲ್ಲಿಂದ ಆಟೋಗಳು ಅಸಲಿನ ತೊಂದರೆ ಇಲ್ಲ ಸರ್. ಸೊ 25 ವರ್ಷಗಳಿಂದ ಶಿವಶಂಕರ ರೆಡ್ಡಿ ಅವರು ಇದ್ದಾರೆ, ಇಡೀ ಕ್ಷೇತ್ರ ಅಷ್ಟು ಅಭಿವೃದ್ಧಿ ಆಗಿಲ್ಲ, ಹಾಗಾಗಿ ಹೊಸಬ್ರಾದ ಪುಟ್ಟಸ್ವಾಮಿಗೌಡರಿಗೆ ಅವಕಾಶ ಕೊಡಬೇಕು ಅಂತ ಮಾತಾಡ್ತಿದ್ದಾರೆ. ಅವರು ಕೂಡ ಇಡೀ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ, ಎಲ್ಲ ಇದು ಮಾಡ್ತಾ ಇದಾರೆ. ಕೊರೋನಾ ಟೈಮಲ್ಲಿ ಅವ್ರು ಕೆಲಸ ಮಾಡಿದರೆ, ನೋಡ್ಬೇಕು ಸರ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹೌದು, ಕೊರೋನಾ ಟೈಮಲ್ಲಿ ತುಂಬ ಏನು ಅನಾಥ ಶವಗಳನ್ನ ಯಾರು ಮುಟ್ತಾ ಇರಲಿಲ್ಲ. ನಾನೆಲ್ಲ ನಾನೇ ಆಂಬುಲೆನ್ಸ್ ಕೊಟ್ಟು ಜನಗಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ, ಜೊತೆಗೆ ಶವ ಸಂಸ್ಕಾರ ಕೂಡ ಮಾಡಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಮಾಡಿದ್ದಾರೆ, ಆದರೆ ನೋಡ್ಬೇಕು ಜನ ಯಾರಿಗೆ ತೀರ್ಮಾನ ಕೊಡ್ತಾರೆ ಅಂತ ನೋಡಬೇಕು. ಯಾರ್ಯಾರಿಗೆ ಟಫ್ ಫೈಟ್ ಆಗ್ಬೋದು? ಎಮ್ ಎಲ್ ಎ ಸಾಹೇಬ್ರಿಗೆ, ಪುಟ್ಟಸ್ವಾಮಿ ಗೌಡ್ರಿಗೆ, ನಾವು ಮೂರ್ತಿಯವ್ರಿಗೆ ಅನ್ಕೊಂಡಿದ್ದೀವಿ. ನೋಡೋಣ, ನರಸಿಂಹಮೂರ್ತಿ. ಸೊ ನಿಮ್ಮ ಪ್ರಕಾರ ಯಾರು ಸಿ ಎಂ ಆಗಬೇಕು ಕರ್ನಾಟಕದಲ್ಲಿ? ನೋಡೋಣ ಸರ್, ಯಾರಿಗಾಗುತ್ತೆ. ಸಿ ಎಂ ಕೇಳ್ತಿರೋದು ನಿಮ್ಮ ಎಮ್ ಎಲ್ ಎ ಅಲ್ಲ. ನಗ್ತೀರೇ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಆಮೇಲೆ ಕುಮಾರಸ್ವಾಮಿ, ಯಾರಾದರೆ ಒಳ್ಳೇದು. ನೋಡೋಣ ಸರ್, ಯಾರು ಬರ್ತಾರೆ, ಸರ್ಕಾರ ಬರ್ತಲ್ಲ, ಸರ್ಕಾರ ಡಿಪೆಂಡ್ ಆಗ. ನಮ್ದು ಬಿಜೆಪಿನೇ ಬರುತ್ತೆ ಅನ್ಕೊಂಡಿದ್ದು ಮತ್ತೆ ಸರ್ಕಾರ. ಬಿಜೆಪಿಯಿಂದ ಯಾರು ಸಿ ಎಂ ಆಗಬೇಕು? ಅದೇ ಅವರು ಮೋದಿ ಅವ್ರು ಯಾರು ಡಿಸೈಡ್ ಮಾಡ್ತಾರೆ ನೋಡ್ಬೇಕಲ್ಲ. ಬೊಮ್ಮಾಯಿ ಬೇಡವಾ? ಇರಲಿ, ಪರವಾಗಿಲ್ಲ, ಅವರು ಇನ್ನೂ ಚೆನ್ನಾಗಿರೋರು ಬಂದರೆ ಬೇಕು ಅನಿಸ್ತದೆ. ಹೌದು, ಸರಿ, ಓಕೆ, ಥ್ಯಾಂಕ್ ಯು.